Hi children, today we shall look at the lesson The Boss Who Cares, Unit 4, The Boss Who Cares. At Thamba Space Center, there were about 70 scientists. Thamba Space Center, Space Center andre bahyakasha kendradalli 70 scientists emartidru alli kelasavanna martidru. They were all involved in developing rockets. Rockets anna develop madodralli abhivruddhi padisodralli involve agidru andre engaged agidru. This was an adventurous task. Adventurous andre sahasamaya, daring anta karithivi. Task idondu sahasamaya karyavagirutte avarige. And this took a lot of time. ಇದು ಲಾಟ್ ಆಫ್ ಟೈಮ್, ಸಾಕಷ್ಟು ಸಮಯವನ್ನು ತಗೊಳ್ತಾ ಇತ್ತು. ದೇರ್ ವಾಸ್ ಸೋ ಮಚ್ ಆಫ್ ವರ್ಕ್ ದಟ್ ರಿಯಲಿ ಮೇಡ್ ದೆಮ್ ರೆಸ್ಟ್ಲೆಸ್. ದೇರ್ ಆರ್ ಸೋ ಮಚ್ ಆಫ್ ವರ್ಕ್, ವರ್ಕ್ ಅಂದರೆ ಕೆಲಸ, ಸೋ ಮಚ್ ಬಹಳ ಕೆಲಸ ಇರ್ತಿತ್ತು. ದಟ್ ರಿಯಲಿ ಮೇಡ್ ದೆಮ್ ರೆಸ್ಟ್ಲೆಸ್, ಅವ್ರನ್ನೇ ಮಾಡ್ತಿತ್ತದು ರೆಸ್ಟ್ಲೆಸ್ ಆಗಿ, ವಿಶ್ರಾಂತಿ ರಹಿತರಾಗಿ ಮಾಡ್ತಾ ಇತ್ತು. ವಿಶ್ರಾಂತಿನೇ ಇರ್ತಾ ಇರಲಿಲ್ಲ, ಆ ರೀತಿ ಕೆಲಸವನ್ನು ಮಾಡಬೇಕಾಗ್ತಾ ಇತ್ತು. They worked right from morning morning ಇಂದ ಹಿಡಿದುಬಿಟ್ಟು ಟಿಲ್ ನೈಟ್, ರಾತ್ರಿವರೆಗೂ ಏನು ಮಾಡ್ತಿದ್ರು, ವರ್ಕ್ ಮಾಡ್ತಾಯಿದ್ರು. ಆ್ಯಂಡ್ ಸಮ್ಟೈಮ್ಸ್ ಕೆಲವು ಸಮಯದಲ್ಲಿ ದಿ ಲೆಫ್ಟ್ ಫಾರ್ ಹೋಮ್ ಅಟ್ ಮಿಡ್ನೈಟ್. ಮಿಡ್ನೈಟ್ ಅಂದರೆ ಮಧ್ಯರಾತ್ರಿ ಏನು ಮಾಡ್ತಿದ್ರು, ಮನೆಗೆ ಹೋಗ್ತಾಯಿತ್ತು. ಲೆಫ್ಟ್ ಹೋಮ್ ಫಾರ್ ಮಿಡ್ನೈಟ್. ಬಟ್ ದೇ ವರ್ ಆಲ್ ಹ್ಯಾಪಿ ಟು ವರ್ಕ್ ಅಂಡರ್ ದೇರ್ ಬಾಸ್. ಬಾಸ್ ಅಂದರೆ ಮೇಲಧಿಕಾರಿ ಅಂಡರಲ್ಲಿ ಕೆಳಗಡೆ ಕೆಲಸ ಮಾಡೋದಕ್ಕೆ ಅವ್ರಿಗೆ ಖುಷಿ ಆಗ್ತಾಯಿತ್ತು. ಆ್ಯಂಡ್ ಡಿಡ್ ನಾಟ್ ಥಿಂಕ್ ಆಫ್ ಕ್ವಿಟಿಂಗ್ ದ ಜಾಬ್. ಕ್ವಿಟಿಂಗ್ ಅಂದರೆ ಬಿಟ್ಬಿಡೋದು, ಜಾಬನ್ನು ಬಿಡೋದಕ್ಕೆ ಯಾವತ್ತೂ ಕೂಡ ಅವರು ಯೋಚನೆಯನ್ನು ಮಾಡಲ್ಲ. ಡಿಡ್ ನಾಟ್ ಥಿಂಕ್ ಆಫ್ ಕ್ವಿಟಿಂಗ್ ದ ಜಾಬ್. ಒನ್ ಡೇ ಒನ್ ಆಫ್ ದ ಸೈಂಟಿಸ್ಟ್ಸ್ ಕೇಮ್ ಟು ಹಿಸ್ ಬಾಸ್. ಒಬ್ಬ ಸೈಂಟಿಸ್ಟ್ ಬಂದ್ಬಿಡ್ತಾನೆ, ಕೇಮ್ ಟು ಹಿಸ್ ಬಾಸ್, ಬಾಸ್ ಹತ್ರ ಬಂದು ಆ್ಯಂಡ್ ಆಸ್ಕ್ಡ್ ಆ್ಯಂಡ್ ಕೇಳ್ತಾನೆ, ಸರ್ ಐ ಹ್ಯಾವ್ ಪ್ರಾಮಿಸ್ ಟು ಟೇಕ್ ಮೈ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಇನ್ ಟೌನ್ ಟುಡೇ. ಪ್ರಾಮಿಸ್ ಅಂದರೆ ಭರವಸೆ ಕೊಡೋದು. ನಾನು ನನ್ನ ಮಕ್ಕಳಿಗೆ, ಚಿಲ್ಡ್ರನ್ಗೆ ಏನು ಮಾಡಿದ್ದೀನಿ, ಭರವಸೆ ಕೊಟ್ಟಿದ್ದೀನಿ. ಏನಂತ, ಟು ಟೇಕ್ ಮೈ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಇನ್ ದ ಟೌನ್ ಟುಡೇ. ಇನ್ ಟೌನ್ ಟುಡೇ ಎಕ್ಸಿಬಿಷನ್ ಅಂದರೆ ಪ್ರದರ್ಶನ. ಪ್ರದರ್ಶನ ಕೇಳಿರ್ತಾರಲ್ಲ, ವಸ್ತು ಪ್ರದರ್ಶನ ಹಾಲ್ ಆಗಿರ್ಬೋದು, ಮನೆ ಬಳಕೆ ಪ್ರದರ್ಶನ ವಸ್ತುಗಳನ್ನು ಬೇಕಾದ್ರೂ ಇಟ್ಟಿರ್ಬೋದು. ಮಕ್ಕಳು ನೋಡ್ತಕ್ಕಂಥ ಆ ಪ್ರದರ್ಶನಕ್ಕೆ, ಎಕ್ಸಿಬಿಷನಿಗೆ ಕರ್ಕೊಂಡೋಗ್ತೀನಿ ಅಂತೇಳಿ ಏನು ಮಾಡಿದ್ದೀನಿ, ಪ್ರಾಮಿಸ್ ಮಾಡಿದೆ ಅಂತ ಹೇಳ್ತಾನೆ. ವಿಲ್ ಯು ಪ್ಲೀಸ್ ಅಲೋ ಮೀ ಟು ಲೀವ್ ದ ಆಫೀಸ್ ಎಟ್ ಆಫ್ ಫಾಸ್ಟ್ 5 ಇನ್ ದ ಈವ್ನಿಂಗ್. ಪ್ಲೀಸ್ ಅಲೋ, ನನಗೆ ಅವಕಾಶವನ್ನು ಮಾಡಿಕೊಡಿ. ಪ್ಲೀಸ್ ಅಲೋ ಮೀ ಟು ಲೀವ್ ದ ಆಫೀಸ್, ಆಫೀಸನ್ನು ಬಿಡೋದು, ಲೀವ್ ಅಂದರೆ ಬಿಡೋದು. ಯಾವಾಗ? ಅಟ್ ಆಫ್ ಫಾಸ್ಟ್ 5. ಆಫ್ ಫಾಸ್ಟ್ 5 ಅಂದರೆ 5:30, 5:00 ಬಿಡೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳ್ತಾನೆ. ಹಿಸ್ ಬಾಸ್ ರಿಪ್ಲೈಡ್, ಅವನೇನು ಮಾಡ್ತಾನೆ, ಉತ್ತರವನ್ನು ಕೊಡ್ತಾನೆ. ಏನಂತ, ಆಲ್ ರೈಟ್, ಹಾಗೇ ಆಗಲಿ, ಯು ಆರ್ ಪರ್ಮಿಟೆಡ್. ಪರ್ಮಿಟ್ ಅಂದರೆ ಅನುಮತಿ ಕೊಡೋದು. ಪರ್ಮಿಟೆಡ್, ನಿನಗೆ ಅನುಮತಿ ಸಿಕ್ಕಿದೆ. ಲೀವ್ ದ ಆಫೀಸ್ ಅರ್ಲಿ ಟುಡೇ. ಅರ್ಲಿ ಅಂದರೆ ಬೇಗನೆ ಇವತ್ತು, ಟುಡೇ ಇವತ್ತು. ಯು ಕ್ಯಾನ್ ಲೀವ್ ದ ಆಫೀಸ್ ಅರ್ಲಿ ಅಂತ ಹೇಳ್ತಾನೆ. ದ ಸೈಂಟಿಸ್ಟ್ ವಾಸ್ ಹ್ಯಾಪಿ, ಅವನಿಗೇನಂತ ಖುಷಿಯಾಯಿತು. ಆ್ಯಂಡ್ ಸ್ಟಾರ್ಟೆಡ್ ವರ್ಕಿಂಗ್, ವರ್ಕ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ, ಕೆಲಸ ಮಾಡೋ ಶುರು ಮಾಡ್ತಾನೆ. ಹಿ ವಾಸ್ ಸೋ ಬ್ಯುಸಿ ಅನ್ನ ಕಾರ್ಯನಿರತವಾಗೋದು, ವರ್ಕಿಂಗ್ ಕೆಲಸದಲ್ಲಿ ಕಾರ್ಯತತ್ಪರನಾಗ್ತಾನೆ, ಕೆಲಸ ಮಾಡ್ತಾನೆ ಇರ್ತಾನೆ. ದ್ಯಾಟ್ ಹಿ ನೆವರ್ ಈವನ್ ಬಾದರ್ಡ್, ಚಿಂತಿಸು, ಬಾದರ್ ಅಂದರೆ ಚಿಂತೆ ಮಾಡೋದು. ಈ ನೆವರ್ ಈವನ್ ಬಾದರ್, ಅದ್ರ ಬಗ್ಗೆ ಚಿಂತೆ ಮಾಡಲ್ಲ. ಟು ಲುಕ್ ಅಟ್ ಹೀಸ್ ವಾಚ್, ವಾಚ್ ಕಡೆ ನೋಡೋಕ್ಕೂ ಕೂಡ ಅವನಿಗೆ ಸಮಯ ಇರಲಿಲ್ಲ. ಆ ಕಡೆ ಅಷ್ಟು ಬ್ಯುಸಿಯಾಗಿ ಏನು ಮಾಡ್ತಿದ್ದ, ಕೆಲಸವನ್ನು ಶುರು ಮಾಡ್ದ. ಆಫ್ಟರ್ ದ ಡೇಸ್ ವರ್ಕ್ ವಾಸ್ ಕಂಪ್ಲೀಟೆಡ್, ಆ ದಿನದ ಕೆಲಸ ಏನಾಯಿತು, ಕಂಪ್ಲೀಟ್ ಆಯಿತು, ಮುಕ್ತಾಯ ಆಯಿತು. ಹಿ ಲುಕ್ಡ್ ಆ್ಯಟ್ ದ ವಾಚ್, ವಾಚ್ ಕಡೆ ನೋಡ್ತಾನೆ. ಆ್ಯಂಡ್ ಇಟ್ ವಾಸ್ ಹಾಫ್ ಪಾಸ್ಟ್ ಏಟ್. ಏನಾಯಿತು, 8:30 ಆಗಿತ್ತು. ಹಾಫ್ ಪಾಸ್ಟ್ ಏಟ್ ಇನ್ ದ ಈವ್ನಿಂಗ್.
ही लुक्ड फॉर हिज बॉस मेलधिकारियन्न बासन नोड़ताने द बॉस वाज नॉट देर बॉस अल्ली इरलिल्ल यस ही हैड टोल्ड द बॉस इन द मॉर्निंग इट सेल्फ अवन ऑलरेडी यारिगे बॉसिगे मॉर्निंग हेळिद्द ही क्लोज्ड एव्रिथिंग एंड लेफ्ट फॉर होम एल्लवन्नु क्लोज माड्द ಕ್ಲೋಸ್ ಮಾಡಿ ಅಂದರೆ ಬಾಗಿಲನ್ನು ಹಾಕಿ ಬಂದ್ ಮಾಡಿ ಇಲ್ಲಿ ಹೊಂಟವನಿಗೆ ಲೆಫ್ಟ್ ಫಾರ್ ಹೋಮ್ ಮನೆ ಕಡೆ ಹೊರಟ ಆನ್ ದ ವೇ ಹೋಮ್ ಮನೆಗೆ ಹೋಗ್ತಾ ಆನ್ ದ ವೇ ದಾರಿಯಲ್ಲಿ ಹಿ ರಿಮೆಂಬರ್ಡ್ ದ ಪ್ರಾಮಿಸ್ ಹಿ ಹ್ಯಾಡ್ ಮೇಡ್ ಟು ಹಿಸ್ ಚಿಲ್ಡ್ರನ್ ರಿಮೆಂಬರ್ ನೆನಪು ಮಾಡ್ಕೊತಾನೆ ಏನನ್ನ ಪ್ರಾಮಿಸ್ ಮಾಡಿದ್ದೆ ಯಾರಿಗೆ ಮಕ್ಕಳಿಗೆ ಚಿಲ್ಡ್ರನಿಗೆ ಪ್ರಾಮಿಸ್ ಮಾಡೋದನ್ನು ಹಿ ರಿಮೆಂಬರ್ ನೆನಪು ಮಾಡ್ಕೊತಾನೆ ಹಿ ಫೆಲ್ಟ್ ಸ್ಯಾಡ್ ಫಾರ್ ಡಿಸಪಾಯಿಂಟಿಂಗ್ ದ್ಯಾಮ್ ಫೆಲ್ಟ್ ಸ್ಯಾಡ್ ದುಃಖ ಆಗುತ್ತೆ ಅವನಿಗೆ ಬೇಜಾರಾಗುತ್ತೆ ಡಿಸಪಾಯಿಂಟಿಂಗ್ ಅಂದರೆ ನಿರಾಶೆಗೊಳಿಸೋದು ನಿರಾಶೆಗೊಳಿಸ್ತಾನೆ ಯಾರನ್ನ ಮಕ್ಕಳನ್ನು ನಿರಾಶೆಗೊಳಿಸ್ಬಿಟ್ನಲ್ಲ ಅಂತೇಳಿ ಅವನಿಗೆ ಬೇಜಾರಾಗುತ್ತೆ ಹೀ ವಾಂಡರ್ಡ್ ಹೌ ಹೀ ವುಡ್ ಕಾಮ್ ಹಿಸ್ ವೈಫ್ ಅವನಿಗೆ ಆಶ್ಚರ್ಯ ಆಯಿತು ಹೇಗೆ ಯಾವ ರೀತಿ ನಾನು ನನ್ನ ಹೆಂಡತಿಯನ್ನು ಕಾಮ್ ಶಾಂತಗೊಳಿಸಬೇಕು ಸಮಾಧಾನ ಮಾಡಬೇಕು ಅನ್ನೋದಕ್ಕೆ ಅವನಿಗೇನಾಯಿತು ಒಂದು ರೀತಿ ಏನು ಮಾಡಬೇಕು ಅನ್ನೋದೇ ತೋಚಿದಂಗೆ ಆಗ್ಬಿಡ್ತು The scientist reached the home. The scientist reached home. ಮನೆಯನ್ನು ತಲುಪ್ತಾನೆ He found that the children were not there. ನೋಡ್ತಾನೆ children were not there. ಮಕ್ಕಳು ಅಲ್ಲಿರಲಿಲ್ಲ He saw his wife sitting alone. ಅಲೋನ್ ಒಂಟಿ ಒಂಟಿಯಾಗಿ ಕೂತ್ಕೊಂಡಿದ್ದಾರೆ ಇನ್ ದ ಹಾಲ್ ನಡುಮನೆಯಲ್ಲಿ ನಿಟ್ಟಿಂಗ್ ಅಂದರೆ ಹೆಣಿತಾ ಹೆಣಿಗೆ ಮಾಡೋದಕ್ಕೆ ನಿಟ್ಟಿಂಗ್ ಅಂತ ಕರಿತೀವಿ He expected that his wife would overly jump on him. ಒಬ್ಬಲ್ ಅಂದರೆ ಮಾತುಗಳಿಂದ ಅವರನ್ನು ಬೈಯೋದು ಅಥವಾ ಅವರ ಮೇಲೆ ಮಾತಾಡೋದು ಒಬ್ಬಲಿ ಅಂದರೆ ಮಾತುಗಳನ್ನು ಬಳಸಿ ನನ್ನ ಮೇಲೆ ಜಂಪ್ ಮಾಡ್ತಾರೆ ಅಂದರೆ ಮಕ್ಕಳನ್ನು ಎಕ್ಸಿಬಿಷನಿಗೆ ಕರ್ಕೊಂಡು ಹೋಗಲಿಲ್ಲ ನನ್ನ ಮಾತಿಂದ ವಿಷಯವನ್ನು ಇಟ್ಕೊಂಡ್ಬಿಟ್ಟು ನನ್ನ ಮೇಲೆ ಅಟ್ಯಾಕ್ ಮಾಡ್ತಾರೆ ಅಂತ ಅಂದ್ಕೊಂಡ್ರು ಬಟ್ ಶಿ ಆಸ್ಕ್ಡ್ ಹಿಮ್ ಕಾಮ್ಲಿ ಆದರೆ ಅವರೇನು ಮಾಡಿದರು ಅವ್ರ ಹೆಂಡತಿ ಬಹಳ ಸಮಾಧಾನದಿಂದ ಕೇಳ್ತಾಳೆ ವುಡ್ ಯು ಲೈಕ್ ಟು ಹ್ಯಾವ್ ಎ ಕಪ್ ಆಫ್ ಕಾಫಿ ಲೈಕ್ ಟು ಹ್ಯಾವ್ ಎ ಕಪ್ ಆಫ್ ಕಾಫಿ ಕಾಫಿ ಕುಡಿತೀರಾ ಆರ್ ಅಥವಾ ಶಾಲ ಸ್ಟ್ರೈಟ್ ವೇ ಸರ್ವ್ ಡಿನ್ನರ್ ಸ್ಟ್ರೈಟ್ ವೇ ನೇರವಾಗಿ ಸರ್ವ್ ಡಿನ್ನರ್ ಡಿನ್ನರ್ ಅಂದರೆ ಊಟ ಊಟವನ್ನು ಬಡಿಸಲಿ ಸರ್ವ್ ಮಾಡಲ ಅಂತ ಕೇಳ್ತಾಳೆ ಇಫ್ ಯು ಆರ್ ಹಂಗ್ರಿ ನಿಮಗೆ ಹಸಿವಾಗಿದ್ದರೆ ಊಟವನ್ನು ಬಡಿಸ್ತಾರೆ ಅಂತ ಹೇಳ್ತಾರೆ He was surprised at this and replied. ಅವನಿಗೆ ಆಶ್ಚರ್ಯ ಆಗುತ್ತೆ ಸೈಂಟಿಸ್ಟಿಗೆ ಆ್ಯಂಡ್ ರಿಪ್ಲೈ ಉತ್ತರ ಕೊಡ್ತಾರೆ ಐ ವುಡ್ ಲೈಕ್ ಟು ಹ್ಯಾವ್ ಸಮ್ ಕಾಫಿ ನನಗೆ ಸ್ವಲ್ಪ ಕಾಫಿ ಬೇಕು ಆ್ಯಂಡ್ ಯು ಟೂ ನೀನು ಸಹ ಮಸ್ಟ್ ಹ್ಯಾವ್ ವಿತ್ ಮೀ ನೀನು ಸಹ ನನ್ನ ಜೊತೆ ಕಾಫಿಯನ್ನು ಕುಡಿಬೇಕು ಅಂತ ಹೇಳ್ತಾನೆ ಬಿಫೋರ್ ದಟ್ ಬಿಫೋರ್ ಮುಂಚೆ ಅದಕ್ಕಿಂತ ಮುಂಚೆ ಹೇಳು ಟೆಲ್ ಮೀ ವೇರ್ ದ ಚಿಲ್ಡ್ರನ್ ಆರ್ ವೇರ್ ದ ಚಿಲ್ಡ್ರನ್ ಆರ್ ಮಕ್ಕಳೆಲ್ಲಿದ್ದಾರೆ ಹೇಳು ಅಂತ ಹೇಳ್ತಾನೆ ಶೀ ಸೆಡ್ ಅವರು ಹೇಳ್ತಾರೆ ಅವನ ಹೆಂಡತಿ ವೈ ಡೋಂಟ್ ಯು ನೋ ಡೋಂಟ್ ಯು ನೋ ನಿಮಗೆ ಗೊತ್ತಿಲ್ವಾ ಯುವರ್ ಬಾಸ್ ಕೇಮ್ ಹಿಯರ್ ಆ್ಯಟ್ ಕ್ವಾರ್ಟರ್ ಫಾಸ್ಟ್ ಫೈವ್ ಕ್ವಾರ್ಟರ್ ಫಾಸ್ಟ್ ಕ್ವಾರ್ಟರ್ನ ಕಾಲು ಬಾಗ ಫಾಸ್ಟ್ ಫೈವ್ ಐದು ಕಾಲಿಗೆ ನಿಮ್ಮ ಬಾಸ್ ಬಂದು ಆ್ಯಂಡ್ ಹ್ಯಾಸ್ ಟೇಕನ್ ದ ಚಿಲ್ಡ್ರನ್ ಟು ದ ಎಕ್ಸಿಬಿಷನ್ ಎಕ್ಸಿಬಿಷನ್ ಏನು ಮಾಡಿರೋ ಮಕ್ಕಳನ್ನು ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳ್ತಾನೆ This was what had happened. ಏನಾಗಿತ್ತಪ್ಪ ಅಂದರೆ ಹ್ಯಾಪನ್ಡ್ ಏನಾಗಿತ್ತು ಅಂತಂದರೆ ದ ಬಾಸ್ ಹೂ ಗ್ರ್ಯಾಂಟೆಡ್ ದ ಸೈಂಟಿಸ್ಟ್ ಪರ್ಮಿಷನ್ ಅನುಮತಿಯನ್ನು ಕೊಟ್ಟಿದ್ರಲ್ಲ ಪರ್ಮಿಷನ್ನ ಸಮ್ಮತಿಯನ್ನು ಕೊಟ್ಟಿದ್ರಲ್ಲ ಆ ಬಾಸ್ ಸಾ ಹಿಮ್ ವರ್ಕಿಂಗ್ ಸೀರಿಯಸ್ಲಿ ನೋಡ್ತಾರೆ ಭಾಳ ಸೀರಿಯಸ್ಸಾಗಿ ಕೆಲಸವನ್ನು ಗಂಭೀರವಾಗಿ ಕೆಲಸವನ್ನು ಮಾಡ್ತಾಯಿದ್ರು ಯಾರು ಸೈಂಟಿಸ್ಟ್ ಆ್ಯಟ್ ಫೈವ್ ಇಂದ ಈವ್ನಿಂಗ್ 5 ಗಂಟೆಗೆ ಭಾಳ ಸೀರಿಯಸ್ಸಾಗಿ ತಮ್ಮ ಕೆಲಸವನ್ನು ಅಲ್ಲಿ ತೊಡಗಿದ್ರು ಅವಾಗ ಹಿ ಥಾಟ್ ಟು ಹಿಮ್ಸೆಲ್ಫ್ ಯಾರೋ ಬಾಸ್ ಹಿಮ್ಸೆಲ್ಫ್ ತಮ್ಮಷ್ಟು ತಾನೇ ಯೋಚಿಸ್ತಾರೆ ದಿಸ್ ಪರ್ಸನ್ ವಿಲ್ ನಾಟ್ ಲೀವ್ ದ ವರ್ಕ್ ಈ ಪರ್ಸನ್ ವ್ಯಕ್ತಿ ಇದನ್ನಲ್ಲ ಈ ಕೆಲಸವನ್ನು ಬಿಡೋದಿಲ್ಲ ಬಿಟ್ಟು ಬರೋದಿಲ್ಲ ಬಟ್ ಇಫ್ ಹಿ ಹ್ಯಾಸ್ ಪ್ರಾಮಿಸ್ಡ್ ಇಸ್ ಚಿಲ್ಡ್ರನ್ ಆದರೆ ಅವರೇನಾದರೂ ಪ್ರಾಮಿಸ್ ಮಾಡಿದರೆ ಪ್ರಾಮಿಸ್ ಇಸ್ ಚಿಲ್ಡ್ರನ್ ಎ ವಿಸಿಟ್ ಟು ಎಕ್ಸಿಬಿಷನ್ ಎಕ್ಸಿಬಿಷನ್ ಪ್ರದರ್ಶನಕ್ಕೆ ಪ್ರದರ್ಶನ ನೋಡೋದಕ್ಕೆ ಪ್ರಾಮಿಸ್ ಮಾಡಿದ್ರು ಅಂದರೆ ಮಕ್ಕಳಿಗೋಸ್ಕರ ದೇ ಶುಡ್ ಎಂಜಾಯ್ ಅವರು ಅದನ್ನು ಆನಂದಿಸ್ಬೇಕು ಎಂಜಾಯ್ ಮಾಡಬೇಕು ಆನಂದ ಪಡಬೇಕು ಅಂತ ಹೇಳ್ತಾನೆ ಸೊ ಹಿ ಡಿಸೈಡೆಡ್ ಟು ಟೇಕ್ ದೆಮ್ ಹಿಮ್ಸೆಲ್ಫ್ ತಮ್ಮ ತಾವೇ ಏನು ಮಾಡಿರೋ ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಂಥೇಳಿ ಡಿಸೈಡ್ ಮಾಡಿ ಮಕ್ಕಳನ್ನ ಏನು ಮಾಡ್ತಾರೆ
ಎಕ್ಸಿಬಿಷನ್ಗೆ ಕರ್ಕೊಂಡು ಹೋಗ್ತಾರೆ. ದಟ್ ಈಸ್ ವೈ ಅದಕ್ಕಾಗಿ ಆಲ್ ದ ಸೈಂಟಿಸ್ಟ್ಸ್ ಎಟ್ ತಂಬ ವರ್ಕ್ ಅಂಡರ್ ದೇರ್ ಬಾಸ್. ಎಲ್ಲರೂ ಕೂಡ ತಂಬದಲ್ಲಿರ್ತಕ್ಕಂಥ ಆ ಸ್ಪೇಸ್ ಸೆಂಟ್ರಲ್ಲಿರ್ತಕ್ಕಂಥ ಎಲ್ಲ ಸೈಂಟಿಸ್ಟ್ಗಳು ಕೂಡ ಆ ಅಂಡರ್ ದೇರ್ ಬಾಸ್ ಆ ಬಾಸ್ ಕೆಳಗಡೆ ಕೆಲಸ ಮಾಡೋದಕ್ಕೆ ಖುಷಿ ಆಗ್ತಾಯಿದ್ರು. ಈ ಒಂದು ವರ್ಕ್ ಲೋಡ್ ಈಸ್ ಟೂ ಮಚ್. ವರ್ಕ್ ಲೋಡ್ ಅಂದರೆ ಭಾರ, ಕೆಲಸದ ಭಾರ, ವರ್ಕ್ ಲೋಡ್ ಎಷ್ಟಿಗೆ ಇದ್ದರೂ ಕೂಡ ಅವರು ಖುಷಿಯಾಗಿ ಕೆಲಸ ಮಾಡ್ತಾಯಿದ್ರು. ಬೈ ದ ವೇ ಕೆನ್ ಯು ಗೆಸ್ ಗೆಸ್ ಊಹೆ ಮಾಡ್ತಾರೆ ಯಾರವರು? ಹೂ ದ ಹೂ ದ ಬಾಸ್ ವಾಸ್. ಹೂ ದ ಬಾಸ್ ವಾಸ್ ಬಾಸ್ ಯಾರಾಗಿರ್ಬೋದು ಅವಾಗ? ಹಿ ವಾಸ್ ನನ್ ಅದರ್ ದ್ಯಾನ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ. ಅವರು ಬೇರೆ ಯಾರಲ್ಲ, ಎ ಪಿ ಜೆ ಅಬ್ದುಲ್ ಕಲಾಂ ಆಗಿದ್ದರು. ಅಬ್ದುಲ್ ಕಲಾಂ ಕೆಳಗಡೆ ಕೆಲಸ ಮಾಡೋದಕ್ಕೆ ದೇ ಆರ್ ವೆರಿ ಹ್ಯಾಪಿ. ಹಿಯರ್ ಇಸ್ ಎ ಸಮ್ ವರ್ಡ್ಸ್ ನ್ಯೂ ವರ್ಡ್ಸ್ ತಂಬ ಅಂತ ಆಲ್ರೆಡಿ ಹೇಳಿ ನಮಗೆ. ಎ ವಿಲೇಜ್ ನಿಯರ್ ತಿರುವನಂತಪುರಂ ಇನ್ ಕೇರಳ. ಕೇರಳ ರಾಜ್ಯದ ರಾಜಧಾನಿ ಇದೆಯಲ್ಲ ತಿರುವನಂತಪುರಂ, ಆ ತಿರುವನಂತಪುರಂನಿಂದ ಒಂದು ಹಳ್ಳಿ ಇದೆ ಹತ್ರ, ಅದಕ್ಕೆ ಆ ಹಳ್ಳಿ ಹೆಸರು ತಂಬ ಅಂತ ಕೇಳಿ ಅಲ್ಲಿ ಸ್ಪೇಸ್ ಸೆಂಟರ್ನ ಸ್ಥಾಪನೆ ಮಾಡಿದ್ದಾರೆ. ಸ್ಪೇಸ್ ಸೆಂಟರ್ ಅಂದರೆ ಎ ಪ್ಲೇಸ್ ವೇರ್ ಸ್ಟಡೀಸ್ ಆರ್ ಕಂಡಕ್ಟೆಡ್ ಅಬೌಟ್ ಔಟರ್ ಸ್ಪೇಸ್. ಔಟರ್ ಸ್ಪೇಸ್ ಅಂದರೆ ಬಾಹ್ಯಾಕಾಶದ ಬಗ್ಗೆ ಅವರೇನು ಮಾಡ್ತಾರೆ, ಸಂಶೋಧನೆಯನ್ನು ಮಾಡ್ತಾರೆ. ಇನ್ವಾಲ್ವ್ಡ್ ಅಂದರೆ ಎಂಗೇಜ್ ಆಗೋದು, ಕಾರ್ಯನಿವೃತ್ತ ಆಗೋದು, ಕಾರ್ಯ ತತ್ಪರತೆಯನ್ನು ಹೊಂದಿರತಕ್ಕಂಥದ್ದು. ರಾಕೆಟ್ ಅಂದರೆ ಎ ವೆಹಿಕಲ್ ಯೂಸ್ ಟು ಪುಟ್ ಎ ಸ್ಯಾಟಲೈಟ್ ಇನ್ ಟು ಸ್ಪೇಸ್. ಸ್ಪೇಸ್ ಅಂದರೆ ಬಾಹ್ಯಾಕಾಶಕ್ಕೆ ಸ್ಯಾಟಲೈಟ್ ಕಳಿಸ್ಕೊಡ್ತೀವಲ್ಲ, ಅದಕ್ಕೋಸ್ಕರ ಯಾವ ವೆಹಿಕಲ್ ಬಳಸ್ತೀವೋ ಆ ವೆಹಿಕಲ್ಗೆ ನಾವು ರಾಕೆಟ್ ಅಂತೇಳಿ ಕರಿತೀವಿ. ಅಡ್ವೆಂಚರಸ್ ಅಂದರೆ ಡೇರಿಂಗ್, ಸಾಹಸದ. ಕ್ವಿಟಿಂಗ್ ಅಂದರೆ ಬಿಟ್ಟು ಬಿಡೋದು, ಟು ಲೀವ್ ದ ಜಾಬ್ ಕೆಲಸವನ್ನು ಬಿಡೋದು. ಓಬಲಿ ಅಂದರೆ ಓರಲಿ, ಮೌಖಿಕವಾಗಿ, ಅಂದರೆ ಮೌಖಿಕವಾಗಿ. ಬೈ ಯೂಸಿಂಗ್ ವರ್ಡ್ಸ್ ಪದಗಳನ್ನು ಬಳಸ್ಕೊಂಡು ಹೇಳ್ತೀವಲ್ಲ ಅದಕ್ಕೆ ನಾವು ಓರಲಿ ಅಂತೇಳಿ ಕರಿತೀವಿ. ದಿಸ್ ಈಸ್ ಆಲ್ ಅಬೌಟ್ ದ ಲೆಸನ್ ದ ಬಾಸ್ ಹೂ ಕೇರ್ಸ್. ಅವರು ಎಲ್ಲರನ್ನು ಕೂಡ ಕೇರ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಅವ್ರನ್ನ ಇವತ್ತು ಕೂಡ ಅಬ್ದುಲ್ ಕಲಾಂ ಅವರನ್ನು ನಾವು ನೆನೆಸ್ಕೊತಿರ್ತೀವಿ ಅವರ ಒಂದು ಉದಾತ್ತ ಗುಣಕ್ಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.